ಕೊಡ್ತೀವಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಡ್ತೀವಿ, ತುಮಕೂರು ಜಿಲ್ಲೆ ಕೊಡ್ತೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೊಡ್ತೀವಿ. ಅಷ್ಟೇ ಅಲ್ಲ, ಇನ್ನು ಏನಾದ್ರು ಕೆಲಸ ಕೆಸಿ ವಾಲಿ ಏನಾದ್ರು ಹುಡ್ಕೊಂಡಿದ್ರೆ ಎಷ್ಟೆಷ್ಟು ಹಣ ಬಾಕಿ ಇದೆ ಎಲ್ಲನೂ ಕೊಟ್ಬಿಡ್ತೀವಿ. ಬಂದ್ಬಿಟ್ಟು ನಮ್ ಕಾಲದಲ್ಲಿ ದುಡ್ಡಿನ ತೊಂದರೆನೇ ಇರಲಿಲ್ಲ. ಈಗ ದರಿದ್ರ ಸರ್ಕಾರ ಬಂದ್ಬಿಟ್ಟು ದುಡ್ಡೇ ಇಲ್ಲ. ಯಾವತ್ತು ಇಲ್ಲಿಬ್ರು ಎಮ್ ಎಲ್ ಎಗಳಿದ್ದಾರೆ, ಇವರಿಬ್ರು ಪಾಪ ನಮ್ ಕಾಲದಲ್ಲಿ ಎಮ್ ಎಲ್ ಎ ಅವರಾಗಿದ್ರು, ಇವರಾಗಿರ್ಲಿಲ್ಲ. ನಾರಾಯಣ ಸ್ವಾಮಿ ನನ್ನ ಕಾಲದಲ್ಲಿ ಎಮ್ ಎಲ್ ಎ ಆಗಿದ್ರು, ಬಹಳ ದುಡ್ಡು ತಕ್ಕ ಬಂದಿದ್ದಾರೆ. ಇವ್ರ ಪಾಪ ನಂಜೇಗೌಡರು ಆಗಿರ್ಲಿಲ್ಲ. ಕೇಳಿಲ್ಲಿ, ಇವ್ರು ಮೂರು ಜನ ಎಮ್ ಎಲ್ ಎಗಳಿದ್ದಾರೆ. ಇವ್ರು ಮೂರು ವರ್ಷ ಆಯ್ತು, ಮೂರುವರೆ ವರ್ಷ ಆಯ್ತು ಬಂತು, ಒಂದೇ ಒಂದು ಮನೆ ಕೊಡಕ್ಕಾಗಿಲ್ರಿ. ಹೋಗ್ತೀರಲ್ಲಿ ಒಂದೇ ಒಂದು ಮನೆ ಕೊಡಕ್ಕಾಗಿಲ್ಲ. ನಮ್ ಕಾಲದಲ್ಲಿ 5 ವರ್ಷದಲ್ಲಿ 15 ಲಕ್ಷ ಮನೆಗಳನ್ನ ಕಟ್ಟಿಸಿದ್ರು. 5 ವರ್ಷದಲ್ಲಿ 15 ಲಕ್ಷ ಮನೆಗಳನ್ನ ಕಟ್ಟಿಸಿದ್ರು. ಎಸ್ಸಿ ಎಸ್ಸಿ ದುಡ್ಡು ಇವತ್ತು ಅನೇಕ ಎಸ್ಸಿ ಎಸ್ಸಿ ಬೀದಿಗಳಲ್ಲಿ ಟಾರ್ ಇದು ಕಾಂಕ್ರೀಟ್ ರಸ್ತೆ ಆಗಿದ್ರೆ ಅದು ಯಾರ ಕೊಡುಗೆ? ನಮ್ಮ ಸರ್ಕಾರದ ಕೊಡುಗೆ, ನಮ್ಮ ಸರ್ಕಾರದ ಕೊಡುಗೆ. ಇವರು ಈಗ ಆ ದುಡ್ಡನ್ನೇ ಕಟ್ ಮಾಡ್ತಾ ಇದ್ದಾರೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಾದಿಭಾಗ್ಯ, ಸೌಭಾಗ್ಯ, ಕೃಷಿ ಭಾಗ್ಯ, ಸಾಲ ಮನ್ನಾ ಮಾಡಿದ್ದು, ಇಂದಿರಾ ಕ್ಯಾಂಟೀನ್ ನಡೀತಾ ಇದಾವ. ಈಗ ನಡೀತಾ ಇದಾವೆ ನಮ್ಮ ಅಕ್ಕಿ 7 ಕೆಜಿ ಕೊಡ್ತಾ ಇದ್ದಾರೆ. ಈಗ ಹೇಳಲೆ ಕೊಡ್ತಾ ಇದ್ದಾರೆ, 7 ಕೆಜಿ ಕಮ್ಮಿ ಮಾಡಿದ್ರು. ನೀವು ಯಾರು ಮನೆಯಲ್ಲಿ ಎಲ್ಲ ಅಕ್ಕಿ ತಕ್ಕ ಬಂದಿಲ್ಲ? 2 ಕೆಜಿ ಎಷ್ಟಮ್ಮ? 2 ಕೆಜಿ ಕಡಿಮೆ ಮಾಡಿ. 2 ಕೆಜಿ ಅಕ್ಕಿ, 3 ಕೆಜಿ ರಾಗಿ, 3 ಕೆಜಿ ಅಕ್ಕಿ, 7 ಕೆಜಿ ರಾಗಿ ಕೊಡ್ತಾರೆ. 7 ಕೆಜಿ ಕೊಟ್ಟಿದ್ರೆ ಇವ್ರ ಅಪ್ಪನ ಮನೆ ಬೆಂಕಿ ಹಬ್ಬ ಹೋಗ್ತಾ ಇತ್ತು. ಬಡವರು ಹೊಟ್ಟೆ ತುಂಬ ಊಟ ಮಾಡ್ಬೇಕು ಬೇಡ. ಮತ್ತೆ ನಾವು ಅಧಿಕಾರಕ್ಕೆ ಬಂದ್ರೆ, ನಾವು ಮತ್ತೆ ಅಧಿಕಾರಕ್ಕೆ ಬಂದ್ರೆ 7 ಕೆಜಿ ಅಲ್ಲ, 10 ಕೆಜಿ. ಜೆಡಿಎಸ್ ಅವರು ರೈತರ ಬಗ್ಗೆ ಬಹಳ ಮಾತಾಡ್ತಾರೆ. ರೈತರ ಮಕ್ಕಳು, ಮಣ್ಣಿನ ಮಕ್ಕಳು, ಇದೇ ಮಣ್ಣಿನ ಮಕ್ಕಳು. ಎತ್ತಿನ ಹೊಳೆ ಬೇಡ ಅಂತೇಳಿ, ಅದು ಪ್ರಯೋಜನ ಇಲ್ಲ, ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಿರೋಧ ಮಾಡಿದವರು ಜೆಡಿಎಸ್ ನವರು, ಮಣ್ಣಿನ ಮಕ್ಕಳು. ಈ ಕಡೆ ನೋಡಿ ಸರ್, ಯಾರು ಬೇಡ ಅಂದವ್ರು? ಯಾರು? ಮಣ್ಣಿನ ಮಕ್ಕಳು. ನಾವೆಲ್ಲ ಯಾರ ಮಕ್ಕಳು? ರೈತರ ಮಕ್ಕಳು. ಮಣ್ಣಿನ ಮಕ್ಕಳು ಮಾಡೋದು. ಈ ನೀರು ಇದೆಯಲ್ಲ, ಇದು ವಿಷಕಾರಕ ನೀರು ಅಂತೇಳಿ ಕೋರ್ಟ್ಗೆಲ್ಲ ಹೋಯ್ತು, ಸುಪ್ರೀಂ ಕೋರ್ಟ್ ವರೆಗೆಲ್ಲ ಹೋಯ್ತು. ಅವರು ನಾವು ಮಾಡಿದ್ರೆ ಸರಿ ಅಂತೇಳಿ ಕೋರ್ಟ್ನಲ್ಲಿ ತೀರ್ಮಾನ ಆಯಿತು. ಹಾಗಾಗಿ ಈ ಕೆರೆಗಳೆಲ್ಲ ತುಂಬಿರೋದು. ಈಗಲೂ ಹೇಳ್ತಾರೆ ಜೆಡಿಎಸ್ ಅವರು, ಅದು ವಿಷಕಾರಕ, ವಿಷಕಾರಕ. ನಾವು 2 ಸಾರಿ ಇದನ್ನ ಪರಿಷ್ಕರಣೆ ಮಾಡಿದ್ದೀವಿ, 2 ಸಾರಿ ಮಾಡಿದ್ದೀವಿ. ವಿಜ್ಞಾನಿಗಳಿಂದ ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ. ವಿಜ್ಞಾನಿಗಳಿಂದ ವರದಿ ಪಡ್ಕೊಂಡು ಇದನ್ನು ಮಾಡಿರ್ತಕ್ಕಂಥದ್ದು. ಎತ್ತಿನ ಹೊಳೆ ಇದೆಯಲ್ಲ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಮಧುಗಿರಿ, ಅಲ್ಲಿಗೆ ಕುಡಿಯ ನೀರು, ಕುಡಿಯ ನೀರು ಇದೆಯಾ ನಿಮಗೆ? ಕುಡಿಯ ನೀರು ಬೇಡವ? ಕುಡಿಯ ನೀರಿನ ಆ ಪ್ರಾಜೆಕ್ಟ್ ಅನ್ನೇ ಬೇಡ ಅಂದವ್ರು ಯಾರು ಗೊತ್ತಾ? ಮಣ್ಣಿನ ಮಕ್ಕಳು, ಮಣ್ಣಿನ ಮಕ್ಕಳು. ಒಬ್ಬ ಯಾವನ ಒಬ್ಬ ಕೃಷ್ಣಾರೆಡ್ಡಿ ಅಂತಲೇ ಎತ್ತದ ಅವನು ಎತ್ಕೊಂಡ್ಬಿಟ್ಟಿದ್ರು. ಚಿಕ್ಕಬಳ್ಳಾಪುರ ಎತ್ಕೊಂಡ್ಬಿಟ್ಟಿದ್ರು. ಅವಾಗ ಕೋರ್ಟ್ಗೆಲ್ಲ ಹೋಗೋದು, ಗಾಂಧಿ ಮಾಡೋದು, ಪ್ರತಿಭಟನೆ ಮಾಡೋದು.
ಬಹಳ ಮರ್ಯಾದೆ ಏನಾದ್ರು ಇದೆಯೇನ್ರಿ? ಇವ್ರನ್ನ ಮಂಡಳ ಮಕ್ಕಳು ಅಂತ ಕರಿಬೇಕಾ? ಈಗಲೂ ಹೇಳ್ತಾರೆ ಬಿಜೆಡಿಎಸ್ ನವರು, ಇಲ್ಲ ಇಲ್ಲ ಅದು ಪ್ರಾಜೆಕ್ಟ್ ಸರಿ ಇಲ್ಲ, ಇಲ್ಲ ಇಲ್ಲ ಅದು ವಿಷಕಾರಕ, ಹೀಗೆ ಕೆರೆ ತುಂಬಿ ಕೋಡಿ ಹರಿದಿದೆ ಅಲ್ವಾ? ಇದರಿಂದ ಪಕ್ಕದಲ್ಲಿ ಸುತ್ತ ಸುತ್ತ ಇದಾವಲ್ಲ ಎಲ್ಲ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ. ನಿಮ್ ಜಮೀನುಗಳಿಗೆ ನೀರು ಬೇಡುವ? ನೀವು ತರಕಾರಿ ಬೆಳಿಬೇಕ ಬೇಡ? ಬೆಳೆ ಬೆಳಿಬೇಕ ಬೇಡ? ನೀವು ರೈತರು ಮಕ್ಕಳು ಬದುಕಬೇಕ ಬೇಡ? ಇದು ಬೇಡ ಅಂತಾರಲ್ಲ ಈ ಮಣ್ಣಿನ ಮಕ್ಕಳು, ನನ್ನ ಮೇಲೆ ಗೂಬೆ ಕುಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ.